ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಂಡೇ, ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನು ಆಫೀಸ್ಗೆ ಹೋಗಿಲ್ಲ ನಾನು, ಜಸ್ಟ್ ಇವಾಗಿಂದ 2 ಡೇಸ್ ಹೋದರೆ ಸಾಕು ಆಫೀಸಿಗೆ. ಬಿಕಾಸ್ ನಾನು ಫೆಬ್ ಸ್ಟಾರ್ಟಿಂಗಿಂದನೂ ಆಫೀಸ್ಗೆ ಹೋಗ್ತಾನೆ ಇದ್ದೀನಿ ಕಾಂಪೆನ್ಸೇಟ್ ಮಾಡೋ ಕಾರಣಕ್ಕೆ ಅಂತ ಹೇಳಿದ್ದೆ. ಸೊ ಇವಾಗ ಜಸ್ಟ್ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಹೋದರೆ ಸಾಕು, ಇವತ್ತು ವರ್ಕ್ ಫ್ರಮ್ ಹೋಮೇ ಇರೋದು. ಬಟ್ ಆಲ್ರೆಡಿ ರೆಡಿ ಆಗಿದ್ದೀನಿ ನಾನು, ಸ್ಯಾರಿ ಎಲ್ಲ ಉಟ್ಕೊಂಡು. ಇವತ್ತೊಂದು ಫಂಕ್ಷನ್ ಇದೆ ನಾಮಕರಣ, ಬಟ್ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ತೀನಿ. ಆದರೆ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡ್ತೀನಿ. ಸೊ ಇವತ್ತು ನಾಮಕರಣ ಇದೆ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಇರೋ ಕಾರಣಕ್ಕೆ ಲಂಚ್ ಟೈಮಲ್ಲಿ ಇರುವಂಥ ಬ್ರೇಕ್ ಅಷ್ಟರಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ ನಾನು. ಸೊ ಹೊಸಕೋಟೆದಲ್ಲಿ ಇರೋದು ಫಂಕ್ಷನ್ನು, ಗೊತ್ತಿಲ್ಲ 1 ಅವರ್ ಅಷ್ಟರಲ್ಲಿ ಹೋಗಿ ಬರೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಓಕೆ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ, ಬಿಕಾಸ್ ಹೋಗಲೇಬೇಕು. ಸೊ ಆ ಕಾರಣಕ್ಕೆ ನಾನು ಶ್ರೀ ಹೋಗ್ತಾ ಇದ್ದೀವಿ. ಸೊ ಇದೆಷ್ಟು ಅಪ್ಡೇಟು, ಮನೇಲೇ ಟಿಫನ್ ತಿಂದಿದ್ದೀವಿ, ಜಸ್ಟ್ ಟಿಫನ್ ತಿಂದ್ಬಿಟ್ಟು ಆಮೇಲೆ ನಾನು ವರ್ಕ್ ಮಾಡ್ಕೊಂಡು ಕೂತಿದ್ದೆ ಬೆಳಗ್ಗೆಯಿಂದನೂ. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇರೋದು. ಸೊ ಸ್ಟೇ ಟ್ಯೂನ್ಡ್, ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಬೆಳಗ್ಗೆ ನನಗೆ ಇಷ್ಟವಾಗಿರೋ ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಸ್ಕೊಂಡಿದ್ದೆ ನಮ್ಮ ಅತ್ತೆ ಹತ್ರ. ಆಮೇಲೆ ನಾವು ರೆಡಿ ಆಗಿಬಿಟ್ಟು ಹೊರಟ್ವಿ. ಸೊ ಫಂಕ್ಷನಲ್ಲಿ ನಾನು ಯಾವುದೇ ಕ್ಲಿಪ್ಪಿಂಗ್ ತೊಗೊಳ್ಳೋದಕ್ಕಾಗಲಿಲ್ಲ, ಬಟ್ ಊಟದ ಮಾತ್ರ ತೊಗೊಂಡಿದ್ದೀನಿ. ಹೋಗಿದ ತಕ್ಷಣ ಪಾಪು ಮಲಗಿದ್ದ ಅನ್ನೋ ಕಾರಣಕ್ಕೆ ಫಸ್ಟ್ ಊಟ ಮಾಡ್ಕೊಂಡ್ವಿ, ಆಮೇಲೆ ಪಾಪನ ನೋಡೋಕ್ಕೆ ಹೋಗಿದ್ವಿ ನಾವು. ಸೊ ಅದಕ್ಕೆ ಊಟ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ ಇದು ರಿಟರ್ನ್ ಬರಬೇಕಾದ್ರೆ ತೊಗೊಂಡಿರುವಂತಹ ವೀಡಿಯೋ. ಸೊ ಇದಿಷ್ಟು ಫಂಕ್ಷನ್ದಾಗಿತ್ತು, ನಾವು ಫಂಕ್ಷನಲ್ಲಿ ನಾನು ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ. ಸೊ ರಿಟರ್ನ್ ಬರಬೇಕಾದ್ರೆ ನಮಗೆ ದಾರಿನಲ್ಲಿ ಬಳೆ ತೊಡ್ಸೋರು ಸಿಕ್ಕಿದ್ರು. ಸೊ ಅವ್ರ ಹತ್ರ ನಮ್ಮ ಪಾಪುಗೆ ಬೇಕಾಗುವಂಥ ಬಳೆ ಸೈಜ್ ಇತ್ತು. ಸೊ ಆ ಕಾರಣಕ್ಕೆ ಅವ್ರನ್ನ ನಮ್ಮ ಮನೆವರೆಗೂ ಕರ್ಕೊಂಬಂದ್ವಿ, ಮನೆಗೆ ಬನ್ನಿ ಡೈರೆಕ್ಟಾಗಿ, ಹಾಗೆ ಪಾಪು ಸೈಜ್ ನೋಡಿ ತೊಗೋಬೋದು ಅನ್ನೋ ಕಾರಣಕ್ಕೆ. ಸೊ ಲಾಸ್ಟ್ ಟೈಮ್ ಹಬ್ಬಕ್ಕೆ ನಮ್ಮ ಪಾಪುಗೆ ನಾನು ಲಂಗ ಬ್ಲೌಸ್ ಹಾಕಿದ್ದೆ. ಸೊ ಅದಕ್ಕೆ ಬಳೆ ತೊಗೋಬಾ ಅಂತ ಶ್ರೀನ್ ಕಲಿಸಿದ್ದೆ, ಬಟ್ ಯಾವುದು ಸ್ಟಾರ್ಟಿಂಗ್ ಸೈಜ್ ಇತ್ತು ಅದೇ ಸೈಜ್ ತೊಗೊಂಬಂದಿದ್ದ, ಬಟ್ ನಮ್ಮ ಪಾಪುಗೆ ತುಂಬಾ ಲೂಸ್ ಆಗ್ತಾ ಇತ್ತು. ಸೊ ಅದಕ್ಕೆ ಬಳೆ ತೊಡ್ಸೋರ ಹತ್ರ ಆದರೆ ಪಾಪುಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನೇ ಕರ್ಕೊಂಬಂದಿದ್ದೆ ನಾನು. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ಯಾವ್ದು ಬೇಕೋ ಆ ಥರ ಸೈಜ್ ಎಲ್ಲ ಸಿಕ್ತು, ಆ್ಯಂಡ್ ಕಲರ್ಸು ಸಹ ಸಿಕ್ತು. ನನಗೆ ತುಂಬಾ ಇಷ್ಟ ಇವಳನ್ನ ರೆಡಿ ಮಾಡಿದಾಗ ನಂಗೆ ಬಳೆ ಎಲ್ಲ ಹಾಕೋದಕ್ಕೆ. ಸೊ ಅದಕ್ಕೆ ಇವ್ರ ಹತ್ರ ಸಿಕ್ತು ಅನ್ನೋ ಖುಷಿ ಇತ್ತು. ಸೊ ಅದಕ್ಕೆ ಅವ್ರ ಹತ್ರ ಯಾವ್ಯಾವ ಕಲರ್ ಇದೆಯೋ ಎಲ್ಲ ಕಲರು 1-1 ಡಜನ್ ನಾನು ತೊಗೊಂಡೆ, ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಬೋದು ಪಾಪುಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪಾಪು ಅವಳು ಆಟ ಆಡೋ ಕಾರಣಕ್ಕೆ ಆಲ್ಮೋಸ್ಟ್ ನನ್ನ ಕೈಗೆ ಲೈಕ್ 1/2 ಡಜನ್ ಹಾಕಿದ್ದೀನಿ ಬ್ಲ್ಯಾಕ್ ಬ್ಯಾಂಗಲ್ಸು. ಸೊ ಅದೆಲ್ಲ 1-2 ಹೊಡೆದಾಕೊಂಡಿದ್ಲು. ಸೊ ಅದು ಸಹ ತೆಗೆದುಬಿಟ್ಟು ಬ್ಲ್ಯಾಕ್ ಬ್ಯಾಂಗಲ್ಸ್ನ ಹೊಸದಾಗಿ ತೊಡಿಸ್ತಾ ಇದ್ದೀನಿ ನಾನು. ಆ್ಯಂಡ್ ಬ್ಲೂ, ಗ್ರೀನ್, ರೆಡ್, ಪಿಂಕ್ ಇವ್ರ ಹತ್ರ ಇತ್ತು. ಸೊ ಆ ಕಲರ್ಸು ಸಹ ತೊಗೊಂಡು ಮಾಡ್ಕೊಂಡಿದ್ದೀನಿ. ಸೊ ಡ್ರೆಸ್ಸಸ್ ಎಲ್ಲ ಹಾಕಿದಾಗ ಮ್ಯಾಚಿಂಗ್ ಆಗಿ ರೆಡಿ ಮಾಡ್ಬೋದು ನಮ್ಮ ಪಾಪುನ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಮಂಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.